ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮ್ಮು ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ದಿನ ನಾನು ಪುಫ್ ಹೇರ್ ಸ್ಟೈಲ್ನ ತೋರಿಸ್ತಾ ಇದ್ದೀನಿ. ಕೆಲವರಿಗೆ ನೀಟಾಗಿ ಪರ್ಫೆಕ್ಟಾಗಿ ಪುಫ್ ಹಾಕೊಳ್ಳೋದಕ್ಕೆ ಬರೋದಿಲ್ಲ, ಅಂಥವರಿಗೋಸ್ಕರ ಈ ವಿಡಿಯೋ. ಪುಫ್ ಹಾಕೊಳ್ಳೋದಕ್ಕೆ ಯಾರಿಗೆ ಬರಲ್ಲ ಅವರು ಈ ವಿಡಿಯೋನ ಫಾಲೋ ಮಾಡ್ಬೋದು, ಬರೋರು ಈ ವಿಡಿಯೋನ ಸ್ಕಿಪ್ ಮಾಡಿ. ಫಸ್ಟು ಇದನ್ನು ಮಾಡಬೇಕಾದ್ರೆ ನಿಮ್ಮ ತಲೆಯಲ್ಲಿರುವಂತಹ ಎಲ್ಲ ಟ್ಯಾಂಗಲ್ಸು ಅಥವಾ ಸಿಕ್ಕು ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಬಿಡಿಸ್ಕೋಬೇಕಾಗತ್ತೆ. ನೀಟಾಗಿದ್ದರೆ ಕೂದಲು, ಅದೇ ರೀತಿ ಹೇರ್ ಸ್ಟೈಲ್ ಕೂಡ ನೀಟಾಗಿ ಬರುತ್ತೆ. ನಂತರ ಇದು ಐಬ್ರೋ ಮಿಡಲ್ ಏನಿದೆ ಈ ನೇರದಲ್ಲಿ ಹೇರ್ನ ಈ ಥರ ತಗೋಬೇಕು. ನೋಡಿ, ನನ್ನ ಬೆರಳನ್ನ ಗಮನಿಸಿ, ಈ ಥರ ಹಿಂದೆಗೆ ಹೋಗ್ಬೇಕು, ಅಲ್ಲಿ ಎರಡು ಬೆರಳು ಟಚ್ ಆಗಬೇಕು. ನಂತರ ಇದರ ಕೂದಲನ್ನು ಎತ್ತಿಟ್ಕೊಳ್ಳಿ. ನೋಡಿ, ಈ ಶೇಪ್ನಲ್ಲಿ ಬಂದಿದೆ, ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ. ಈಗ ಇದನ್ನ ಹಾಗೆ ಬಾಚ್ಕೊಳ್ಳಿ. ನಾನು ಯಾವುದೇ ರೀತಿ ಬ್ಯಾಕ್ ಕೋಮಿಂಗು ಅಥವಾ ಹೇರ್ ಆಕ್ಸೆಸರಿ ಏನು ಯೂಸ್ ಮಾಡಲಿಲ್ಲ. ಜಸ್ಟ್ ಸಾಮಾನ್ಯವಾಗಿ ಡೈಲಿ ವೇರ್ಗೆ, ಕಾಲೇಜ್ ಗರ್ಲ್ಸ್ಗೆ ಅಂಥವ್ರಿಗೋಸ್ಕರ ಇದನ್ನ, ಆಫೀಸ್ಗೆ ಹೋಗೋರಿಗೆ ಅಂಥವ್ರಿಗೋಸ್ಕರ ಇದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದನ್ನ ನಂತರ ಒಂದು ರೌಂಡು ಟ್ವಿಸ್ಟ್ ಮಾಡಬೇಕು. ನಂತರ ಇಟ್ಕೊಂಡು ಸ್ವಲ್ಪ ಮುಂದೆ ಪುಷ್ ಮಾಡಬೇಕು. ನೋಡಿ, ಡೈಲಿ ವೇರ್ಗೆ ಸಿಂಪಲ್ ಆಗಿ ಹಾಕೊಳ್ಳೋದಕ್ಕೆ ಈ ಪಫು ಸಾಕಾಗತ್ತೆ ಅನ್ಕೋತೀನಿ. ಈಗ ನೀವು ಇದಕ್ಕೆ ಟಿಕ್ಟಾಕ್ ಪಿನ್ಸ್ ಅಂತ ಯೂಸ್ ಬರುತ್ತಲ್ಲ, ಆ ಥರ ಏನಾದರೂ ಯೂಸ್ ಮಾಡಿ, ಅಥವಾ ಈ ಥರ ಸುಜಾತ ಪಿನ್ ಆದರೂ ಯೂಸ್ ಮಾಡ್ಬೋದು. ನೋಡಿ, ನಾನು ಈ ಥರ ಟಿಕ್ಟಾಕ್ ಪಿನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಿಗಿನರ್ಸ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಈಗ ಇದನ್ನ ಲಾಕ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಸೈಡ್ ಕೂಡ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಪುಫ್ ಅಥವಾ ಬಫ್ ಯಾವ ರೀತಿ ಪರ್ಫೆಕ್ಟ್ ಆಗಿ ಬಂದಿದೆ. ಈ ಟ್ರಿಕ್ಸ್ನ ಫಾಲೋ ಮಾಡೋದ್ರ ಮುಖಾಂತರ ನೀವು ಕೂಡ ಪರ್ಫೆಕ್ಟ್ ಆಗಿ ಬಫ್ನ ಹಾಕೋಬಹುದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.